ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ಬೇವನಹಳ್ಳಿ ವ್ಯಾಪ್ತಿಯಲ್ಲಿ ಬರುವ ಎಸ್ಬಿಐ ಬ್ಯಾಂಕ್ ಮ್ಯಾನೇಜರ್ ವಿರುದ್ಧ ಸ್ತ್ರೀ ಶಕ್ತಿ ಮತ್ತು ಸ್ವಸಹಾಯ ಸಂಘದ ಸದಸ್ಯರುಗಳು ಶಿರಾ ತಹಸೀಲ್ದಾರ್ ಮಮತಾರವರಿಗೆ ಮನವಿ ನೀಡಿದರು. ನಂತರ ಶ್ರೀ ಟಿವಿ ಮಾಧ್ಯಮದೊಂದಿಗೆ ಮಾತನಾಡಿ ಸ್ವಸಹಾಯ ಸಂಘದವರಿಗೆ ಸುಖ ಸುಮ್ಮನೆ ತೊಂದರೆ ಕೊಡುತ್ತಿರುವುದಾಗಿ ತಿಳಿಸಿದರು. ನಮಸ್ಕಾರ ವೀಕ್ಷಕರೇ, ನಾನು ಬೆಂಚಿ ಮಂಜು. ಇಲ್ಲಿ ಗೌಡಗೆರೆ ಹೋಬಳಿ ಮತ್ತು ಬೇವನಹಳ್ಳಿ ಪಂಚಾಯತಿಯಿಂದ ಮತ್ತು ರೈತರುಗಳು ಇಲ್ಲಿ ಬ್ಯಾಂಕಿದ್ದು ಸ್ತ್ರೀಶಕ್ತಿ ಸಂಘರು ಎಸ್ ಬಿ ಐ ಬ್ಯಾಂಕ್ನಾಗೆ ಸಾಲ ಕೇಳೋಕ್ಕೆ ಹೋದರೆ ಈಗ ಇದು ವಿಕಾಸ ಗ್ರಾಮೀಣಾಭಿವೃದ್ಧಿ ಸಂಘದಲ್ಲಿ ಸಾಲ ತಳ್ಳಿ ನಮ್ಮ ಬ್ಯಾಂಕ್ನಲ್ಲಿ ಸಾಲ ಕೊಡಲ್ಲ ಅಂತ ನಾ ರೈತರುಗಳಿಗೆ ಒಂದು ಅವಶ್ಯಕ ಶಬ್ದದಿಂದ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಎಚ್ಚರಿಸಿದ್ದಾರೆ. ಹಾಗೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ನಮ್ಮ ಸ್ತ್ರೀಶಕ್ತಿ ಸಂಘ ಸ್ವಾಶಕ್ತಿ ಸಂಘಗಳು ಯಾವುದೇ ಸಂಘಗಳು ನಮ್ಮ ಸರ್ಕಾರ ಬಂದರೆ ಸಾಲ ಮನ್ನಾವು ಮಾಡ್ತೀವಿ ಅಂತ ಹೇಳಿದರೆ, ಹಾಗಾಗಿ ಈ ರೈತರುಗಳು ಹೋಗಿ ಬ್ಯಾಂಕಲ್ಲಿ ಸಾಲ ಕೇಳಿದರೆ ಕುಮಾರಸ್ವಾಮಿ ಗೆದ್ದರೂ ಸಾಲ ಮನ್ನಾಗಲ್ಲ, ದೇವೇಗೌಡರು ಗೆದ್ದರೂ ಸಾಲ ಮನ್ನಾಗಲ್ಲ ಅಂತ ಮನ್ನಂದ್ರೆ ರೈತರುಗಳಿಗಾಗಿ ಒಂದು ಕೆಟ್ಟ ಮಾತಿನಿಂದ ಅನೇಕ ಶಬ್ದದಿಂದ ಹೇಳಿದ್ದಾರೆ. ಹಾಗಾಗಿ ಇದನ್ನು ಸರ್ಕಾರ ಇದನ್ನು ಕೂಡಲೇ ಒಂದು ಕ್ರಮ ಕೈಗೊಂಡು ಎಸ್ ಬಿ ಐ ಬ್ಯಾಂಕ್ನ ಯಾರು ರೈತರುಗಳಿಗೆ ಮನ್ನಂದ್ರೆ ರೈತರುಗಳಿಗೆ ಏನು ಕೆಟ್ಟ ಮಾತಲ್ಲಿ ಬೈದಿದ್ರು ಅವನ್ನ ಕೆಲಸದಿಂದ ಅವನ್ನ ಅಮಾನತ್ ಮಾಡಬೇಕು ಅಂತ ಈ ಮನ್ನಂದ್ರೆ ರೈತರುಗಳು ತುಂಬ ಆಕ್ರೋಶಗೊಂಡಿದ್ದಾರೆ. ರಂಜಿತಾ, ನಾವು ಶ್ರೀ ಶಕ್ತಿ ಸಂಘ ಮಾಡಿದ್ದೀವಿ ಕರಿಯಮ್ಮ ದೇವಿ ಅಂತಾನ, ಅಲ್ಲಿ ನಾವು ಬೇನಹಳ್ಳಿಯಲ್ಲಿ ಸಂಘದ ಸಾಲ ಕೇಳಕ್ ಹೋದ್ರೆ ಸಾಲ ಕೊಡಲ್ಲ, ನಮಗೆ ಸಮಸ್ಯೆಯಿಂದ ಕೊಡ್ತೀವಿ ಅಂತ ಹೇಳ್ತಾರೆ. ಸಂಸ್ಥೆಯಿಂದ ಕೊಡ್ತೀವಿ ಅಂತಾರೆ, ಬಡ್ಡಿ ಜಾಸ್ತಿ ಬಡ್ಡಿ ಜಾಸ್ತಿ ಹಾಕಿಸ್ತಾರೆ. ಏನಿಲ್ಲ, ಒಂದ್ ದಿವಸ ಕಟ್ಟಲಿಲ್ಲ ಅಂದ್ರೆ ಮನೆ ಹತ್ರ ಬರ್ತಾರೆ. ಈಗ ಈ ಬ್ಯಾಂಕ್ ನಲ್ಲಿ ಮಾತ್ರ ಸಾಲ ತಂದ್ರೆ ಕೊಡ್ತೀವಿ, ಎಸ್ ಬಿ ಐ ನಿಂದ ನಿಮಗೆ ಸಾಲ ಕೊಡಲ್ಲ. ಈಗ ಇಲ್ಲಿ ತಹಸೀಲ್ದಾರ್ ಮೇಡಮ್ ಅವ್ರಿಗೆ ಮನವಿ ಕೊಡಕ್ ಬಂದಿದ್ದೀರ. ಸ್ತ್ರೀ ಶಕ್ತಿ ಉಲ್ಗೇಶ್ವರಿ ಸಂಘ ನಮ್ದು ಸಾಲ ಕೇಳಿದ್ರೆ ಅವ್ರು ಅದರಿಂದ ಕೊಡ್ತೀವಿ ಅಂತಾರೆ, ನಮ್ಗೆ ಅದ್ ಬೇಡ ಅಂತ ಹೇಳ್ತಾ ಇದೀವಿ. ಅದೇ ತಾವೇ ನೀವು ಅದು ದುಡ್ಡೇ ಇದು ದುಡ್ಡೇ ಅಂತ ಹೇಳ್ತಾ ಇದ್ದಾರೆ. ಬಡ್ಡಿ ಜಾಸ್ತಿ ಬರುತ್ತೆ ನಿಮಗೆ, ಇದ್ರಾಗ ತಾಂಡ್ರಿ. ಒಂದ್ಸಲಿ ಕಟ್ಬೇಕು, ನಮ್ಮ ಹತ್ರ ಆಗಲ್ಲ, ಆಗಲ್ಲ ಹೇಳ್ತಾ ಇದೀವಿ. ಯಾವ ಬ್ಯಾಂಕ್ ಬರುತ್ತೆ ಅದು, ಯಾವ ಹೋಬಳಿಗೆ ಬರುತ್ತೆ ನಿಮ್ದು? ಗೌಡಗೆರೆ ಹೋಬಳಿ. ಗೌಡಗೆರೆ ಹೋಬಳಿ ಎಸ್ ಬಿ ಐ ಬ್ಯಾಂಕ್ ಐತಾ? ಬೇನಹಳ್ಳಿ ಎಸ್ ಬಿ ಐ ಬ್ಯಾಂಕ್ ಐತೆ. ರೈತರು ಹೋಗಿ ಸಾಲ ಕೇಳಿದ್ರೆ ದೌರ್ಜನ್ಯನ ಹೊರಗಡೆ ನಿಲ್ಲೋ ಅಂತ ಹೇಳ್ತಾರೆ. ನಮಸ್ತೆ, ಯಾವ ಊರಿಂದ ಬಂದಿದ್ದೀರಾ? ಏನ್ ಪ್ರಾಬ್ಲಮ್ ನಿಮ್ದು? ಯಾಕೆ ಸಾಲ ಕೊಡಲ್ಲ ಅಂತ ಹೇಳ್ತಾರೆ? ಈಗ ಯಾವ ಬ್ಯಾಂಕ್ನವರು ಯಾಕೆ ಸಾಲ ಕೊಡಲ್ಲ ಅಂದ್ರು ನಿಮ್ಮನ್ನ? ಎಸ್ ಬಿ ಐ ಬ್ಯಾಂಕ್ನವ್ರು ಸಾಲ ಕೊಡಲ್ಲ ಅಂದ್ರು, ಯಾಕೆ ಸಾಲ ಕೊಡಲ್ಲ ಅಂದ್ರು? ಈ ಸಂಸ್ಥೆಯವರು ಕೊಡ್ತೀವಿ ಅಂತ ಹೇಳ್ತಾವ್ರೆ ಬ್ಯಾಂಕ್ನವರು. ಈ ಸಂಸ್ಥೆ ಬುಕಿಂಗ್ ಆಗ್ಯವ್ರೆ. ವಿಕಾಸ ಗ್ರಾಮೀಣ ಅಭಿವೃದ್ಧಿ ಸಂಘ ಇದು, ಎಸ್ ಬಿ ಐ ನವರು ಅದ್ರಾಗ ತಾಳ ಸಾಲ ತಾಳ್ರಿ. ನಾವು ನಿಮಗೆ ಸಾಲ ಕೊಡಲ್ಲ, ಬ್ಯಾಂಕಿಂದ ಸಾಲ ಕೊಡಲ್ಲ. ಯಾವ ಸರ್ ಸಂಘದ ಹೆಸರು ನಿಮ್ದು? ಎಲ್ಲ ಶ್ರೀ ಶಕ್ತಿ ಸಂಘರೇನ ಸಾಲ ಸಂಘರು. ಶ್ರೀ ರೇಣುಕ ಸ್ವಸಹಾಯ ಸಂಘ, ನಾವು ಸಾಲ ಕೇಳಕ್ ಹೋದ್ರೆ ಬ್ಯಾಂಕ್ನವರು ಸಾಲ ಕೊಡಲ್ಲ. ದರೋಡೆ ಇದು ಮಾಡ್ತೀರಾ ನೀವು, ಫೈನಾನ್ಸ್ ಕಡೆಯಿಂದ ತಾಳ್ರಿ, ಇದ್ರಾಗ ಸಾಲ ಕೊಡಲ್ಲ ನಿಮ್ಗೆ ಅಂತ. ಅದು ದುಡ್ಡೇ ಇದೇ ದುಡ್ಡೇ ಅಂತಾರೆ. ನಮಗೆ ಬ್ಯಾಂಕಿಂದಲೇ ಸಾಲ ಬೇಕು. ಸ್ವಲ್ಪ ಜೋರಾಗಿ ಹೇಳಿ. ಶ್ರೀ ಉಲಿಗೇಶ್ವರಿ ಶ್ರೀ ಶಕ್ತಿ ಸ್ವಸಹಾಯ ಸಂಘ ನಮ್ದು, ನಮಗೆ ಬ್ಯಾಂಕ್ ಕಡೆಯಿಂದ ಲೋನ್ ಬೇಕು. ಅವ್ರು ಬ್ಯಾಂಕಿಗೆ ಹೋದ್ರೆ ನಮಗೆ ಲೋನ್ ಕೊಡಲ್ಲ. ವಿಕಾಸ ಸಂಸ್ಥೆ ಅನ್ನೋ ಸಂಸ್ಥೆ ಕಡೆಯಿಂದ ನಮ್ಗೆ ಅಮೌಂಟ್ ಕೊಡ್ತಾರೆ. ನಮ್ಗೆ ಅಮೌಂಟ್ ಅವಶ್ಯಕತೆ ಇಲ್ಲ, ನಮಗೆ ಬ್ಯಾಂಕ್ ಕಡೆಯಿಂದನೇ ಅಮೌಂಟ್ ಬೇಕು. ನಾವು ಬಡವರು, ನಾವು ಕೂಲಿ ಮಾಡ್ಕೊತಿನ ಜನ, ನಮಗೆ ಬ್ಯಾಂಕ್ ಕಡೆಯಿಂದ
ನಾವು ಕೂಲಿ ಮಾಡಿ ಕಟ್ಟಬೇಕು ತಿಂಗಳ ತಿಂಗಳ ಅವ್ರ ದುಡ್ಡ ಬ್ಯಾಂಕಿಗೆ ಹೋದ್ರೆ ನಮಗೆ ರೆಸ್ಪಾನ್ಸ್ ಮಾಡಲ್ಲ ಒಂದು ಅಕೌಂಟ್ ಮಾಡಿಸ್ಬೇಕು ಅಂದ್ರೆ ಹಗಲೆಲ್ಲ ಕಾಯ್ಬೇಕು ಹೋದ್ರೆ ಸರ್ವರ್ ಇಲ್ಲ ಅವ್ರಿಲ್ಲ ಇವರಿಲ್ಲ ಅಂತ ನಮ್ಗೆ ಹೇಳ್ತಾ ಇರ್ತಾರೆ ನಮಗೆ ಹಗಲೆಲ್ಲ ಆಟಕ್ಕೆ ಬಸ್ ವ್ಯವಸ್ಥೆ ಇಲ್ಲ ಹಂಗಾಗಿ ನಮಗೆ ಬ್ಯಾಂಕ್ ಕಡೆಯಿಂದ ನಮಗೆ ಸೌಲಭ್ಯ ಬೇಕು ನಮಗೆ ಅವ್ರು ಕೂಡ ಈ ಸಂಸ್ಥೆಯಿಂದ ನಮಗೆ ಸಾಲ ಬೇಡ ನಮಗೆ ಬ್ಯಾಂಕ್ ಕಡೆಯಿಂದನೇ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿರು ಸಿರಿಶಕ್ತಿ ಸಂಘ ಸ್ವಶಕ್ತಿ ಸಂಘಗಳು ನಾವು ಸಾಲ ಕೊಟ್ರೆ ಮತ್ತೆ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದರೆ ನೀವೇ ಸಾಲ ಕೇಳಕ್ಕೆ ಹೋದ್ರು ಬ್ಯಾಂಕ್ನವರು ಸಾಲ ಕೊಡ್ತಾ ಇಲ್ಲ ನಿಮಗೆ ಕುಮಾರಸ್ವಾಮಿ ಗೆದ್ರು ಮನ್ನಾ ಇಲ್ಲ ಮತ್ತೆ ಅವ್ರ ಅಪ್ಪ ಗೆದ್ರು ಮನ್ನಾ ಮಾಡಲ್ಲ ಹೋದ್ರೆ ಸರ್ವರ್ ಇಲ್ಲ ಅವ್ರು ಇಲ್ಲ ಅವ್ರು ಇಲ್ಲ ಅದೇ ಪಟ್ನಾಗಲ್ಲಿ ಬ್ಯಾಂಕಿಗೆ ಹೋದ್ರೆ ಮಧ್ಯರಾತ್ರಿಗೆ ಅಕೌಂಟ್ ಆಗುತ್ತೆ ಈ ಬ್ಯಾಂಕಲ್ಲಿ ಬೆಳಿಗ್ಗೆ ಆದ್ರೆ ಸಾಯಂಕಾಲ ಆದ್ರೂ ಅಕೌಂಟ್ ಆಗಲ್ಲ ಹಂಗಾರೆ ಸರ್ವರ್ ಇಲ್ಲ ಮ್ಯಾನೇಜ್ ಇರಲ್ಲ ಸೈನ್ ಇಲ್ಲ ಸಿಗ್ನೇಚರ್ ಅಂತ ನಮ್ಗೆ ಹೇಳಿ ವಾಪಸ್ ಕಳಿಸ್ತಾರಂತ ಒಂದ್ ದಿನಕ್ಕೆ ಯಾವುದೇ ಕೆಲಸ ಬ್ಯಾಂಕ್ ಅಲ್ಲಿ ಆಗೋದೇ ಇಲ್ಲ ನಮ್ಗೆ ನಮ್ಮ ಯಜಮಾನ್ರ ಬ್ಯಾಂಕಿಗೆ ಹೋಗಿ ಅಕೌಂಟೇ ಕ್ಲೋಸ್ ಮಾಡ್ತಾರೆ ಅಷ್ಟು ಬೇಜಾರ ಆಗಿತ್ತು ಬ್ಯಾಂಕಿಂದ ನಮಗೆ ಈ ಬ್ಯಾಂಕ್ ಅಲ್ಲಿ ನಮಗೆ ಲೋನ್ ಬೇಕಂದ್ರೆ ನಮಗೆ ಬ್ಯಾಂಕ್ ಕಡೆಯಿಂದ ಲೋನ್ ಬೇಕೇ ಬೇಕು ನಮಗೆ ಸಂಸ್ಥೆ ಹಣ ಲೋನ್ ಕೊಡಂಗಿಲ್ಲ ಬ್ಯಾಂಕ್ ನಾವು ಏನಕ್ಕೆ ಅಕೌಂಟ್ ಮಾಡಿಸ್ಬೇಕು ನಮ್ಮ ಬ್ಯಾಂಕ್ ಕಡೆಯಿಂದ ಸೌಲಭ್ಯ ಬ್ಯಾಂಕ್ ಅಲ್ಲಿ ನಮಗೆ ನಾವೇನು ನಮ್ಗೆ ಹೋಗಬೇಕು ಅಂತ ಬ್ಯಾಂಕಿಗೆ ನಾವು ಇಷ್ಟು ನಾವು ಹೋಗಿ ಎಲ್ಪ್ ಮಾಡೋಂಗಿಲ್ಲ ಬ್ಯಾಂಕ್ ಅಲ್ಲಿ ಅಕೌಂಟ್ ಮಾಡಿಸ್ಬೇಕು ಅಂದ್ರೆ ಯಾಕೆ ಅಕೌಂಟ್ ಮಾಡಿಸ್ಬೇಕು ಬ್ಯಾಂಕಿಗೆ ನಮ್ಗೆ ಅಕೌಂಟೇ ಬೇಡ ನಮಗೆ ಆ ಅಕೌಂಟ್ ಇಟ್ಕೊ ಮಾಡ್ತೀವಿ ನಾವು ಆ ಸಂಸ್ಥೆಯಿಂದ ದುಡ್ಕೊಳಂಗೆ ನಾವು ಯಾಕೆ ಬ್ಯಾಂಕ್ ಅಲ್ಲಿ ವ್ಯವಹಾರ ಮಾಡ್ಬೇಕು ನಮಗೆ ನಮಗೆ ಆ ಸಂಸ್ಥೆಯನ್ನ ದುಡ್ಕೊಳಂಗೆ ನಮ್ಗೆ ಆ ಬ್ಯಾಂಕ್ ವ್ಯವಹಾರನೇ ಬೇಡ ನಮಗೆ ನಮಗೆ ಬ್ಯಾಂಕ್ ಕಡೆಯಿಂದ ಹಣ ಕೊಟ್ಟರೆ ಮಾತ್ರ ನಾವು ಬ್ಯಾಂಕಲ್ಲಿ ಅಕೌಂಟ್ ಮಾಡ್ತೀವಿ ನಾವು ಅದು ಬ್ಯಾಂಕಿಗೆ ಹೋಗಿ ಎಲ್ಪ್ ವಿನ್ ಮಾಡ್ಬೋದು ನಾವು ಇಲ್ಲ ಅಂದ್ರೆ ನಾವು ಟ್ರಾನ್ಸಾಕ್ಷನ್ ಹೆಂಗೆ ಮಾಡಬೇಕು ದುಡ್ಡಲ್ಲಿ ಈಗ ಸರಿ ಈಗ ಎಲೆಕ್ಷನ್ ಟೈಮ್ ಯಾರಾದ್ರೂ ಗೆದ್ದು ನಮ್ಗೆ ಅಮೌಂಟ್ ಹಾಕ್ತಾರೆ ಅಂದರೆ ನಮ್ಮ ಬ್ಯಾಂಕ್ ಕಡೆಯಿಂದ ಅಮೌಂಟ್ ಇದ್ರ ಮೇಲೆ ಆ ಸಂಸ್ಥೆಯನ್ನು ಅಕೌಂಟ್ ಮಾಡಿದ್ರೆ ಇದು ಮಾತ್ರ ಹೆಂಗಾಗುತ್ತೆ ಯಾವುದೇ ಇವಾಗ ಎಲೆಕ್ಷನ್ ಟೈಮಲ್ಲಿ ನಮ್ಗೆ ಎಲ್ಪ ನಾವು ಬಡವರು ಕೂಲಿ ಮಾಡ್ತಾ ತಿನ್ನೋ ಜನ ನಾವು ಹೆಣ್ಮಕ್ಳು ದಿನ ಬೆಳಿಗ್ಗೆ ಸಾಯಂಕಾಲ ತಮ್ಮ 1000 ರೂಪಾಯಿ ಕೂಲಿ ಮಾಡಿ ದಿನ ದಿನ ಕೊಡಬೇಕು ಒಂದು ದಿನ ಲೇಟ್ ಆದರೂ ಅವ್ರ ಮೇಲೆ ಬಡ್ಡಿ ಹಾಕ್ತಾರೆ ಅಂತ ಸಮಯ ನಾವು ಬ್ಯಾಂಕಲ್ಲಿ ಏನೋ ವ್ಯವಹಾರ ನಡೆಸ್ಬೇಕು ನಮಗೆ ನಮಗೆ ಸಂಸ್ಥೆಗಳಿಂದ ಲೋನ್ ಬೇಡವೇ ಬೇಡ ನಮಗೆ ನಮ್ಮ ಬ್ಯಾಂಕ್ ಕಡೆಯಿಂದ ಲೋನ್ ಕೊಡೋಂಗಿದ್ರೆ ಕೊಡಲಿ ನಮ್ಮ ಮ್ಯಾನೇಜರ್ ಮ್ಯಾನೇಜರ್ ನಮಗೆ ಹೋದ್ರೆ ಅಲ್ಲಿ ಏನು ರೆಸ್ಪಾನ್ಸು ಮಾಡಲ್ಲ ಅವ್ರು ಮಾತಾಡೋಕ್ಕೆ ಒಳಗಡೆ ತಿಳ್ಕೊಂಬಲ್ಲ ನಮ್ಗೆ ಅವ್ರು ಫೋಟೋಸ್ ಅದು ಇಲ್ಲ ಅಂದ್ರೆ ಇಲ್ಲಿ ಬ್ಯಾಂಕ್ ನಾವು ವ್ಯವಹಾರ ಮಾಡಬೇಕು ಬ್ಯಾಂಕ್ ಅಲ್ಲಿ ನಾವು ನಮ್ಗೆ ಎಲೆಕ್ಷನ್ ಟೈಮಲ್ಲಿ ಅದೆಲ್ಲ ಗುಟ್ಟು ಹಾಕಿದ್ರೆ ಮನ್ನೆ ಹೇಗಾಗುತ್ತೆ ಆ ಸಂಸ್ಥೆಗಳನ್ನ ಕೊಟ್ಟರೆ ಮನ್ನೆ ಆಗೋದೇ ಇಲ್ಲ ಬ್ಯಾಂಕ್ ಕಡೆಯಿಂದ ಕೊಟ್ಟರೆ ಮಾತ್ರ ನಮ್ಗೆ ಮನ್ನೆ ಆಗಲ್ಲ ಹಂಗಾಗಿ ನಮಗೆ ಇವಾಗ ಕಂಪನಿ ತಹಸೀಲ್ದಾರ ಹತ್ರ ಕೇಳೋಕೆ ಅಂತ ಬೆಳಿಗ್ಗೆ 10 ಗಂಟೆ ಅಂತ ಇಷ್ಟು ಹೇಳ್ತಾ ಕಾದ್ವಿ ಇನ್ನೂ ಕಾಯ್ದಿ ಅವ್ರು ಬರಲಿ ಅವ್ರು ಬಂದಾಗ ಅವ್ರ ಹತ್ರನೇ ಮಾತಾಡಿ ನಾವು ನಮ್ಮ ನಾವು ಹೇಳ್ತಾ ಕೇಳ್ಕೊಂಡು ಹೋಗೋದು ನಮಗೆ ಇದರಿಂದ ನಮ್ಗೆ ಸಹಾಯ ಆಗಲೇಬೇಕು